ನ್ಯಾಯಬೆಲೆ ಅಂಗಡಿಯಲ್ಲಿ ಇಲ್ಲ ನ್ಯಾಯ. ಹೌದು, ಇಂತಹದೊಂದು ನ್ಯಾಯಬೆಲೆ ಅಂಗಡಿ ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರವರ ಪಕ್ಕದ ಆ ಊರು ತಮದಡ್ಡಿ. ಅನ್ನಭಾಗ್ಯ ಎಂಬ ಯೋಜನೆಯಲ್ಲಿ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ, 2 ಕೆಜಿ ಗೋಧಿ, 1 ಕೆಜಿ ಕಡಲೆ ಕೊಡಬೇಕು. ಆದರೆ ತಮದಡ್ಡಿ ಪಂಚಾಯಿತಿ ವ್ಯಾಪ್ತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತಮದಡ್ಡಿಯಲ್ಲಿ ನಡೆಯುತ್ತಿರುವುದು ಅಕ್ರಮ ಭ್ರಷ್ಟಾಚಾರ. ಬಡ ಜನರಿಗೆ ಸೇರಬೇಕಾದ ಅನ್ನಭಾಗ್ಯ ಯೋಜನೆ ಶ್ರೀಮಂತರ ಮನೆಪಾಲಾಗುತ್ತಿದೆ. ಸರ್ಕಾರದ ಪ್ರಕಾರ ಒಬ್ಬ ಸದಸ್ಯನಿಗೆ 10 ಕೆಜಿ ಅಕ್ಕಿ ಕೊಡಬೇಕು, ಆದರೆ ಕೇವಲ 8 ಕೆಜಿ ಅಕ್ಕಿ ಕೊಡುತ್ತಿದ್ದಾರೆ. ಸ್ಥಳೀಯ ಯುವಕನಾದ ಅರುಣ್ ರಾಠೋಡ್ ಅವರಿಗೆ ನಮ್ಮ ಜೆಕೆ ನ್ಯೂಸ್ ಕನ್ನಡ ಸಂಪರ್ಕಿಸಿದಾಗ ಅವರಿಂದ ಬಂದ ಉತ್ತರ, ಸರ್, ನಮ್ಮ ರೇಷನ್ ಕಾರ್ಡ್ನಲ್ಲಿ 7 ಜನ ಇದ್ದು ನನಗೆ 70 ಕೆಜಿ ಅಕ್ಕಿ ಬರಬೇಕಿತ್ತು, ಆದರೆ ನನಗೆ 50 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾನೆ. ಇದರ ಬಗ್ಗೆ ತಮದಡ್ಡಿ PKPS ಸೆಕ್ರೆಟರಿ ಅವರಿಗೆ ವಿಚಾರಿಸಿದಾಗ, ನಾವು ಅಕ್ಕಿಯನ್ನು ಕಡಿಮೆ ನೀಡಿಲ್ಲ, ಜನರಿಂದ ನಾವು 10 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತೇವೆ, ಮಾಧ್ಯಮದವರು ನೀವು ಏನು ಮಾಡ್ತೀರಾ ಮಾಡಿ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಶಾಸಕರು ಹಾಗೂ ಫುಡ್ ಇನ್ಸ್ಪೆಕ್ಟರ್ ಮತ್ತು ತಹಸೀಲ್ದಾರ್ ಅವರು ಈ ಲಂಚ ಕೋರಿ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಈ ಹಗಲು ದರುಡೆ ಮಾಡುತ್ತಿರುವ ಅಧಿಕಾರಿಯನ್ನು ಅಮಾನತು ಮಾಡಿ ಸಂಬಂಧಪಟ್ಟ ಅಂಗಡಿಯ ಮಾಲೀಕ ಸೇರಿದಂತೆ ಇದರಲ್ಲಿ ಪಾಲುದಾರಿಕೆ ಹೊಂದಿರುವವರನ್ನು ಬಂಧಿಸಬೇಕೆಂದು ಅಲ್ಲಿಯ ಜನರು ಕೇಳಿಕೊಳ್ಳುತ್ತಿದ್ದಾರೆ. ದೇವಕುಚ್ಬಾಲ್, ಜೆಕೆ ನ್ಯೂಸ್ ಕನ್ನಡ, ತಾಳಿಕೋಟೆ. ಏನು ಸರ್ ನಿಮ್ಮ ರಾಠೋಡ್? ಹಾಂ, ಕಾರ್ಡ್ನಾಗೆ ಎಷ್ಟು ಮಂದಿ ಇದ್ರಿ? 7 ಮಂದಿ. 7 ಮಂದಿ ಇದ್ರಿ. ಎಷ್ಟು ಬರ್ಬೇಕು ನಿಮ್ಮ ಮಾಲ? 70 ಕೆಜಿ. 70 ಕಿಲೋ ಮತ್ತು 1 ಕಿಲೋ ಕಡ್ಲಿ, 2 ಕಿಲೋ ಗೋಧಿ. ನಿಮ್ಗೆ ಎಷ್ಟು ಕೊಟ್ರ? 50 ಕೆಜಿ ಅಕ್ಕಿ, 2 ಕೆಜಿ ಗೋಧಿ, 1 ಕೆಜಿ ಕಡ್ಲಿ. ಹಾಂ ಹಾಂ, 50 ಕಿಲೋನೇ ಕೊಟ್ಟಾರ. ಇನ್ನು 20 ಕಿಲೋ ನಿಮಗೆ ಕಮ್ಮಿ ಕೊಟ್ಟಾರ. ಹಾಂ ಸರಿ, ದುಡ್ಡು ಎಷ್ಟು ಕೊಟ್ಟಿ? 20 ರೂಪಾಯಿ ಕೊಟ್ಟಿ. ಹ್ಞೂ ಸರಿ.